ಓಕೆ, ದೇವರಲ್ಲಿ ಹೆಚ್ಚಾಗಿ ಏನು ಬೇಡ್ಕೋತೀರಿ ಅಂತ? ಖುಷಿಯಾಗಿರ್ಬೇಕಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪ ಅಮ್ಮ ತಮ್ಮ ಆರೋಗ್ಯವಾಗಿದ್ದು ನಾವೆಲ್ಲ ಖುಷಿಯಾಗಿರ್ಲಿ ಅಂತ ಪ್ರೇ ಮಾಡ್ತೀನಿ, ಅದು ಫಸ್ಟ್. ಓಕೆ, ವೆಲ್, ಇಫ್ ನಾಟ್ ಅನ್ ಆಕ್ಟರ್, ವಾಟ್ ಎಲ್ಸ್ ಯು ಕುಡ್ ಬಿ ಅಂತ? ಸೊ ಐ ಆಲ್ವೇಸ್ ಆಸ್ಪೈರ್ ಟು ಬಿ ಅನ್ ಯುನೋ ಐಎಎಸ್ ಆಫೀಸರ್. ನಾನು ಆಕ್ಚುಲಿ ಕೆಎಸ್ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೆ ಒನ್ ಟೈಮ್ ಅಲ್ಲಿ. ನಾನು ಐಪಿಎಸ್ ಆಸ್ಪಿರೆಂಟ್, ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರೀತೀನಿ. ಓ, ಆಲ್ ದಿ ವೆರಿ ಬೆಸ್ಟ್. ಬಟ್ ಹೇಗೋ ಅದು ಆಗಿರ್ಲಿಲ್ಲ. ಹಾಗೆ ನನಗೆ ಸಿಂಗಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಇನ್ಫ್ಯಾಕ್ಟ್ ನಾನು ಇಂಡಸ್ಟ್ರಿಗೆ ಮೊದಲು ಸಿಂಗರ್ ಆಗಿ ಬಂದದ್ದು. ಬಟ್ ಯುನೋ ಯಾಕೋ ನನಗೆ ಕೈ ಹಿಡಿಲಿಲ್ಲ ಸಿಂಗಿಂಗ್. ಮೇ ಬಿ ನಾನು ಇನ್ನೂ ಜಾಸ್ತಿ ಪ್ರಯತ್ನ ಪಡಬೇಕಿತ್ತೇನೋ. ಬಟ್ ಯುನೋ ಪ್ಯಾಜೆಂಟ್ ಆಯಿತು, ಪ್ಯಾಜೆಂಟ್ ಆದ್ಮೇಲೆ ಮೂವಿ ಆಯಿತು. ಮೂವಿಯಲ್ಲೂ ಸಾಕಷ್ಟು ಸೈಕಲ್ ಹೊಡೆದೆ. ಫೈನಲಿ ಪುಷ್ಪತಿ ಸಾಂಗಿಂದ ಒಂದು ಸ್ವಲ್ಪ ಬ್ರೇಕ್ ಸಿಕ್ತು. ಯಾವುದಾದ್ರೂ ಒಂದು ಹಾಡ್ ಆಗಬಹುದಾ? ಎಸ್, ಆಫ್ ಕೋರ್ಸ್. ಸಿನ್ಸ್ ನಾವು ಇವಾಗ ಹಂಪಿಯಲ್ಲಿದ್ದೀವಿ. ಓಕೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ, ಹಂಪಿಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೀಡಿದೆ, ಕೇಳು ನೀನು. ವಾವ್, ಅದ್ಭುತ ಕಂಠ. ಥ್ಯಾಂಕ್ ಯು. ಸೊ ಏನೆಲ್ಲ ಟೇಸ್ಟ್ ಮಾಡಿದ್ರಿ ಹಂಪಿಯಲ್ಲಿ? ಅಯ್ಯೋ, ಏನಕ್ಕೂ ಟೈಮೇ ಸಿಗಲಿಲ್ಲ ಸತ್ಯ ಹೇಳಬೇಕಾದ್ರೆ. ಬಂದ್ವಿ, ಇವತ್ತೇ ಬಂದ್ವಿ, ಇವತ್ತೇ ಪರ್ಫಾರ್ಮೆನ್ಸ್ ಆಯಿತು. ಇನ್ನು ನಾಳೆ ಏನಿದ್ರೂ ಎಕ್ಸ್ಪ್ಲೋರಿಂಗ್ ಹಂಪಿ ನಾಳೆ ಆಗ್ತದೆ. ಓಕೆ, ವೆಲ್, ನೋಡೋದಕ್ಕೆ ಲೈಕ್ ಒಂದು ಕಡೆಯಿಂದ ಊರ್ವಶಿ ರಾಟೇಲ್ ಅವರ ಶೇಡ್ ಕಾಣುತ್ತೆ, ಮತ್ತೊಂದು ಕಡೆ ಪರ್ಫಾರ್ಮೆನ್ಸ್ ಮಾಡುವ ಟೈಮಲ್ಲಿ ಶ್ರೀದೇವಿ ಅವರ ಝಲಕ ಹಾಗೆ ಬಂದು ಹೀಗೆ ಹೋಯಿತು ಇವತ್ತು. ಓಕೆ, ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಇದನ್ನ ಅಂತ? ಶ್ರೀದೇವಿ ಅವರ ಹೆಸರು ತೆಗ್ದದ್ದು ನನಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಅವರು ಲೆಜೆಂಡರಿ ಆಕ್ಟ್ರೆಸ್, ಅಂಡ್ ಅವರು ನನ್ನ ಒಂದು ಮಾಡೆಲ್ ಆಕ್ಟ್ರೆಸ್ ಕೂಡ. ನನಗೆ ಅವರಂದ್ರೆ ತುಂಬಾ ಇಷ್ಟ. ಅವರು ಮಾಡದೇ ಇರುವ ರೋಲೇ ಇಲ್ಲ, ಅವರನ್ನು ಇಷ್ಟ ಪಡದೆ ಇರುವ ಯಾವ ಇಂಡಿಯನೇ ಇಲ್ಲ. ಇಂಡಿಯನೇ ಬಿಡಿ, ಹೊರಗಡೆ ಅವರು ಕೂಡ ಅವರು ಅಪ್ರಿಷಿಯೇಟ್ ಮಾಡುವಂತಹ ಕೆಲಸ, ಯುನೋ ವರ್ಕ್ ಮಾಡಿದ ಅಂತಹ ಒಂದು ದೊಡ್ಡ ಕಲಾವಿದೆ ಶ್ರೀದೇವಿ ಅವರು. ಸೊ ನೀವು ಅವರನ್ನು ಹೋಲಿಸಿದ್ದು ತುಂಬ ಖುಷಿ ಆಯ್ತು ನನಗೆ. ಬಟ್ ಡೆಫಿನೆಟ್ಲಿ ನಾನು ಯುನೋ ನಿಮಿಕಾ ರತ್ನಾಕರ್ ಆಗಿ ಎಲ್ರಿಗೂ ಪರಿಚಯ ಮಾಡಿಕೊಂಡ್ರೆ ಅದು ಒಂದು ದೊಡ್ಡ ಸಕ್ಸಸ್ ಅಂತ ಅನ್ಕೊಳ್ತೀನಿ.